ಬಾಬಣ್ಣ, ಯಾಕಿಂಗೆ ನಿಮ್ಮ ಕೆಂಗಣ್ಣಿನಿಂದ ನನ್ನನ್ನು ಕೆಕ್ಕರಿಸಿಕೊಂಡು ನೋಡುತ್ತಿರುವಿರಿ? ಕಣ್ಣು ಕೆಂಪಾಗ್ಲಿ ಅಂತ ಕುಂಕುಮ ಎರ್ಚ್ಕೊಂಡ್ ಬಂದಿನಿ, ಅದಕ್ಕೆ ಕೆಂಪಾಗವ? ಬಾಬಣ್ಣ, ಈ ಹಣ ಇದು ನೀವು ನಮ್ ಬಾಬು ಹಂಗ ಆಗ್ತಿರಲ್ಲ, ಕುಂಕುಮನ ಹಚ್ಕೋಬೇಕಾಗಿರೋದು ಕಣ್ಗಲ್ಲ ಹಣೆಗೆ. ನನ್ನ ಕಣ್ಣು ಕೆಂಪಾಗಕ್ಕ ಬಾಳೆನ ಕಾರಣ? ಯಾಕ ಕುಂಕುಮನ ನಿಮ್ ಕಣ್ಗೆ ಹಚ್ಬಿಟ್ನ? ದಡ್ಡಿ ತರ ಮಾತಾಡೋದ್ ಬಿಟ್ಬಿಟ್ಟು ನಾ ಏಳದ್ನ ವಸಿ ಕೇಳು. ಅದೇನು ಅಂತ ವಸಿ ಏಳಿ ಬಾಳೆಹಣೆ ಇಲ್ಲ, ಅವನು ಚೆಂಡಾಟ ಆಡಕ್ಕೆ ಹಚ್ಕೋಗವನೆ. ಅದೇ ಆಗಿರೋದು ಎಡವಟ್ಟು. ಆ ಬಾಲ ಆಟ ಆಡಕ್ಕ ಬಾಳೆಹಣ್ಣು ಹಚ್ಕೋಗನಲ್ಲ, ಅಲ್ಲಿ ಬಾಲ್ ತಕೊಂಡು ಆ ಮೇಸ್ಟ್ರ ಮಗನ ಹಣ ಹೊಡೆದು ಬಿಟ್ಟನ, ಅವನ ಹಣ ಊದ್ಕೊಂಡ್ಬಿಟ್ಟದೆ. ಅದಕ್ಕೆ ಮೇಸ್ಟ್ರ ನನ್ನ ಅಟ್ಟಿ ಕರ್ಸ್ಬಿಟ್ಟು ನನ್ನ ಮಗನ ಹೆಸರೇನ ಅಂದ್ರು. ನಾನು ಸಂಸ್ಕಾರ ಅಂದಿ, ಅದಿದ್ದದ ನಿಮ್ಗ ಅಂದ್ರು. ಅಟ್ಟಿ ಎಲ್ಲ ಕಮ್ಮಿ, ನಿಮ್ ತಮ್ಮನ್ನ ಹಿಡ್ತದಲ್ಲಿ ಇಟ್ಕೊಳಕಾಗಲ್ವ ಅನ್ಬಿಟ್ರು. ಬಾಬಣ್ಣ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂಡಿರಿ? ಐಕ್ಳು ಅಂದ್ಮೇಲೆ ಹಿಂಗೆಲ್ಲ ಆಡ್ತವೆ, ಯಾಕ ಐಕ್ಳಾಗಿದ್ದಾಗ ನೀವು ಹಿಂಗೆಲ್ಲ ಆಡ್ತಿರ್ನಿಲ್ವಾ? ಅವ್ನು ಹೆಚ್ಕೊಳಕ ನೀನೇ ಕಾರಣ. ಅವನ ಉಪ್ಸಿ ಉಪ್ಸಿ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದೆ ಅಲ್ವಾ, ಅಟ್ಟಿಲಿ ಇದ್ಕೊಂಡು ಇದನ್ನೇ ಹೇಳ್ಕೊಟ್ರೋದು. ಯಾವಾಗ್ಲೂ ನನಗೆ ಹೇಳ್ತಾ ಇದ್ದೀರಲ್ಲ, ನೀವೇನ್ ಮಾಡಿರಿ? ಯಾವಾಗ್ಲೂ ಅಂಗಡಿ 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 ಅಂತ ಅಂಗಡಿಗೆ ಹೋಗ್ಬಿಡ್ತಿದ್ದೀರಿ. ಅಟ್ಟಿ ಕಡೆ ಅಲ್ಲಿ ನಮ್ಮ ಕಡೆ ಅಲ್ಲಿ ಗಮನನೇ ಕೊಡೋದಿಲ್ಲ. ನನ್ ಬಿಟ್ಬಿಡಿ, ಪಾಪ ಬಾಬು ಜೊತೆಲಿ ಒಂದಿನ ಏನಾದ್ರೂ ಪ್ರೀತಿಯಿಂದ ಮಾತಾಡಿದ್ದೀರಾ? ಅವ್ನ ಆಚೆ ಕರ್ಕೊಂಡು ಹೋಗಿ ಅವ್ನ ಕೇಳೋದ್ ಕೊಡ್ಸಿದೀರಾ? ಇಲ್ಲ, ತೊಂದ್ರೆ ಇಲ್ಲ. ಅವ್ ಮಾಡಿದ್ ಸಾಲ್ದು ಅಂತ ನೀನು ನನ್ಗೆ ಅವಮಾನ ಮಾಡ್ತಾ ಇದೆಯಾ? ನಿಂಗ್ ಮಾಡಿದ್ಮೇಲೆ ಅವ್ ಹಂಗ್ ಮಾಡಿದ್ರಲ್ಲಿ ಯಾನು ತಪ್ಪಿಲ್ಲ ಕಂಬಿಡು. ತಾಯಿ ಅಂತ ಮಕ್ಳು, ನೂಲ್ ಅಂತ ಸೀರೆ, ಇಬ್ರು ಸೇರ್ಕೊಂಡ ನೆಮ್ಮದಿನೇ ಹಾಳು ಮಾಡ್ತಾ ಇದಾರೆ. ನೀವ್ ಹಂಗ್ ತಿಳ್ಕೊಂಡ್ರೆ ನಾನೇನು ಮಾಡಕ್ ಆಗಲ್ಲ. ಎಲ್ಲ ತರ ನೀವು ಇದ್ದಿದ್ರೆ ನಾವು ಸರಿಯಾಗಿ ಇರ್ತಾ ಇದ್ವಿ. ಈ ಕಡೆ ಅಟ್ಟಿ ಜವಾಬ್ದಾರಿ ನೋಡ್ಕೊಳಲ್ಲ, ಇಲ್ಲ ಅಂದ್ರೆ ಕೂ ಜವಾಬ್ದಾರಿನೂ ನೋಡ್ಕೊಳಲ್ಲ. ಹಂಗಾರ ಒಂದ್ ಕೆಲ್ಸ ಮಾಡಮೆ, ನಟ್ಟಿಲ್ ಇದ್ಕೊಂಡು ಅವ್ನು ನೋಡ್ಕತೀನಿ, ನೀನ್ ಆಚ್ಕೋಗ್ ದುಡ್ಕಂಬಾ. ಅದೆಲ್ಲ ಗೊತ್ತಿದ್ರೆ ನಿಮ್ ತಾವ್ ಯಾಕೆ ಇಷ್ಟೊಂದು ಮಾತು ಕೇಳ್ತಾ ಇದ್ದೀನಿ? ಇರಿ, ಈಗಲೇ ನಮ್ಮ ಅತ್ತೆ ಅವ್ನಿಗೆ ಫೋನ್ ಮಾಡಿ ಇದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತೀನಿ. ಮಾತೆತ್ತಿರ್ ಸಾಕು, ನಮ್ಮ ಅವ್ನಿಗೆ ಫೋನ್ ಮಾಡೋದು ಅವ್ಳು ಹೇಳ್ದಂಗೆ ಕೇಳೋದು ನಿಂಗ್ ಸ್ವಂತ ಬುದ್ಧಿನೇ ಅಲ್ವಾ? ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನಾನು ಸರಿಯಾಗಿ ಅರ್ಥನೆ ಮಾಡ್ಕೊಂಡಿಲ್ಲ. ಹಿಂಗೆ ಆದ್ರೆ ನೀನು ಉದ್ದಾರ ಆಗಲ್ಲ, ನಾನು ಉದ್ದಾರ ಆಗಲ್ಲ. ಬಾಬಣ್ಣ, ಇನ್ಮೇಲೆ ನಾನು ಸ್ವಂತ ಬುದ್ಧಿಯಿಂದನೇ ಬದುಕ್ತೀನಿ. ಅತ್ತೆ ಅವ್ನ ಸಹಾಯನು ತಕೊಳ್ಳಲ್ಲ, ಬೇರೆ ಯಾರ ಸಹಾಯನು ತಕೊಳ್ದೆ ಬದುಕಿ ಈ ಪಾಂಡವಪುರ ಪುಟ್ಮಲ್ಲಿ ಏನು ಅಂತ ತೋರಿಸ್ತೀನಿ. ಇದೇ ನನ್ನ ಪ್ರತಿಜ್ಞೆ. ಏನ್ ಗೌಡ್ರೆ ಇಷ್ಟೊಂದ್ ಖುಷಿ ಆಗಿದ್ರ? ಬಿಸ್ನೆಸ್ ಅಲ್ಲಿ ಜಾಕ್ಪಾಟ್ ಹೊಡಿತಾ? ಹಂಗೇನು ಇಲ್ಲ ಕಂಬುಡಿ ಮಂತ್ರವ್ರೆ, ಯಾರೋ ಒಬ್ರು ಒಂದು ಮಾತು ಹೇಳಿದ್ರು, ಅದು ಗೆಪ್ತಿಗೆ ಬಂದು ಈ ಪಟ್ಟಿ ಅಡ್ಕಿಸಿತ್ತವನಿ. ಅದೇನಂತ ಹೇಳಿ, ನಾನು ನಗ್ತೀನಿ. ಮಧುರ ಅವ್ರೆ, ಅವ್ ಮಾತ ನೀವು ಕೇಳಿಬಿಟ್ರೆ ಬರೀ ನಗದಲ್ಲ, ನಂತರ ಬಿದ್ದು 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 ನಗ್ಬಿಡ್ತಿದಾರಿ. ಈಗೇನ್ ಹೇಳ್ತಿರೋ ಇಲ್ವೋ? ಹೇಳ್ತೀನಿ ಮಧುರ ಅವ್ರೆ, ಇವತ್ತು ನನಗೂ ಪುಟ್ಬಾಲಿಗೂ ಜೋರಾಗ ಜಗಳ ಆಯ್ತು. ನೀನು ನಿನ್ನ ಸ್ವಂತ ಬುದ್ಧಿ ಮೇಲೆ ಬದುಕಕ್ಕಾಗಲ್ಲ ಅಂದ್ಬಿಟ್ಟಿ, ಅದಕ್ಕೆ ಅವ ನಾನು ನನ್ನ ಸ್ವಂತ ಬುದ್ಧಿ ಮೇಲೆ ಬದುಕ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟ. ಅಲ್ಲ ಮಧುರ ಅವ್ರೆ, ಕಾಗ ಯಾವತ್ತಾದ್ರೂ ಕೂಗ್ಲೇ ತರ ಕೂಗಕ್ಕಂದ, ಹಂಗೆ ಈ ದಡ್ಬಟ್ಟದ ಯಾವತ್ತಾದ್ರೂ ಬುದ್ಧಿವಂತೆ ಅಂತ ಆಗಕ್ಕಂದ. ಇದೊಂದ್ ದೊಡ್ಡ ಜೋಕು, ಇದಕ್ ನಗ್ತಿದ್ರಾ? ಮಧುರ ಅವ್ರೆ, ಇನ್ನೇನು ಹೇಳಕ್ಕಾತ? ಪ್ರಪಂಚದಲ್ಲಿ ಯಾರೇ ಬದ್ಲಾಗ್ಬೋದು, ಆದ್ರೆ ಪುಟ್ಮಲ್ಲಿ ಮಾತ್ರ ಬದ್ಲಾಗಕ್ ಆಗಲ್ಲ. ಚಾಲೆಂಜ್ ಅಲ್ಲಿ ಗೆಲ್ಲದು ಇಲ್ಲ. ಈ ಮಾತು ಹೇಳಕ್ ನಿಮಗ್ ನಾಚಿಕೆ ಆಗಲ್ವಾ? ಮಧುರ ಅವ್ರೆ, ಯಾನ್ ಹಿಂಗೆ ಹೋಗ್ಬಿಟ್ರಿ? ಮತ್ತಿನ್ನೇನ್ ಗೌಡ್ರೆ, ಪುಟ್ಮಲಿ ಅವರು ಸಂಸಾರದ ಭಾರನ ಅಷ್ಟ್ ಚೆನ್ನಾಗಿ ಹೊರ್ತಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡೋದ್ ಬಿಟ್ಟು ಹಾಳು ಮಾಡ್ತಿದ್ದೀರಲ್ಲ. ಜೀವನದಲ್ಲಿ ಯಾರ ಸಪೋರ್ಟ್ ತಗೊಳ್ದ ಬದುಕಕ್ಕೆ ನಾವೇನ್ ಏಕಾಂಗಿಗಳ? ಮಧುರ ಅವ್ರೆ, ನಾ ಹೇಳ್ದಾಗ ಹಂಗೆಲ್ಲ ಅವ ನನಗೆ ಸಂಸಾರ ಜವಾಬ್ದಾರಿ ಹೊರಕ್ ಬರಲ್ಲ ಅಂತಲ್ಲ, ನಾನು ಹಗಲು ರಾತ್ರಿಯಿಂದ ದುಡಿತಾ ಇರೋದು ಯಾರಿಗೋಸ್ಕರ ಹೇಳಿ? ದುಡಿದ್ರೆ ಜವಾಬ್ದಾರಿ ಬರಲ್ಲ, ದುಡ್ದಿರೋದನ್ನ ಹೇಗ್ ಸೇವ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ನೀವ್ ಗಂಡಸ್ರೆ ಇಷ್ಟು ದುಡಿತೀವಿ ಅನ್ನೋ ದರ್ಪ, ನಿಮ್ ಪಾಲಿಗೆ ಹೆಣ್ಣು ಕಾಲ್ ಕಸ ಅಲ್ವಾ? ಮಂತುರ ಅವ್ರ, ಹಂಗೆಲ್ಲ ಹೇಳ್ಬೇಡಿ. ಹೆಣ್ಣು ಅಂದ್ರೆ ನನ್ಗೆ ದೇವತೆ ತರ, ಬೇಕಾದ್ರೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕತೀನಿ. ಹಾಗಾದ್ರೆ ಈಗ್ಲೇ ಹೋಗಿ ಪುಟ್ಮಲಿ ಅವ್ರ ಹತ್ರ ಸಾರಿ ಕೇಳಿ. ಅದು ಮಾತ್ರ ಸಾಧ್ಯ ಇಲ್ಲ ಮಧುರ ಅವ್ರೆ, ಅವ ನನ್ ವಿರುದ್ಧವಾಗಿ ಮಾತಾಡಲ್ಲ ಅಂದ್ರೆ ಅವಳಗ ಗಂಡ ಅಂದ್ರೆ ಏನ, ಜೀವನ ಅಂದ್ರೆ ಏನಂತ ಗೊತ್ತಾಗಬೇಕು. ಅಲ್ಲಿವರೆಗೂ ನಾನು ಅವ್ಳ ತಂಗ್ ಕ್ಷಮೆ ಕೇಳಲ್ಲ. ಜೀವನ ಪೂರ್ತಿ ಸಾಕ್ತೀರಂತ ಜೊತೆಗೆ ಬಂದ್ರೆ ಅರ್ಧದಲ್ಲೇ ಕೈ ಬಿಟ್ಟು ಹೋಗ್ತೀರಾ? ಪುಟ್ಮಲಿ ಅವ್ರಂತ ಹೆಂಡತಿ ಸಿಗಕ್ ನೀವು ಪುಣ್ಯ ಮಾಡಿರ್ಬೇಕು. ನೀವು ಸಿಕ್ಬೇಕಾದ್ರೆ ಇನ್ನು ಪುಣ್ಯ ಮಾಡಿರ್ಬೇಕು. ಏನಂದ್ರೆ? ಅಲ್ಲ, ನೀವು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಹೌದು, ತಪ್ಪೆಲ್ಲ ನಿಮ್ದೆ. ಈ ಚಾಲೆಂಜ್ ಅಲ್ಲಿ ಗೆಲ್ಲಕ್ಕೆ ಪುಟ್ಮಲಿ ಅವ್ರಿಗೆ ನಿಮ್ ಸಹಾಯ ಬೇಕಾಗಿಲ್ಲ. ಆ ದೇವರೇ ಯಾರನ್ನಾದ್ರೂ ಕಳಿಸ್ತಾರೆ, ಪುಟ್ಮಲಿ ಅವ್ರು ಈ ಚಾಲೆಂಜ್ ಅಲ್ಲಿ ಗೆಲ್ತಾರೆ. ತಾವಿನ್ನು ಮಧುರ ಅವ್ರೆ, ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಪುಟ್ಮಲಿ ಅವ್ರೆ, ನೀವೇನು ಯೋಚನೆ ಮಾಡಬೇಡಿ.
ನಿಮ್ ಸಹಾಯಕ್ಕೆ ಅಂತಾನೆ ಈ ಜಾನೆ ಹುಟ್ಟಿರೋದು. ನಿಮ್ಮ ಸುಖ ದುಃಖಗಳಲ್ಲಿ ನಾನ್ ಜೊತೆಗಿರ್ತೀನಿ. ಇವನು ನಿಮ್ ಪಾಲಿನ ಆಪ್ತ ರಕ್ಷಕ. ಹಲೋ ಪಾಂಡವಪುರ ಪುಟ್ಮಲ್ಲಿ ಈಟಿಂಗ್ ಹಿಡಿದ್ರೆ ಜಾಡ. ಅದೇ ಅದೇ ನೀವ್ಯಾರ? ಏನು ಬಾಬು ಸ್ಕೂಲಿಂದನಾ? ಬೀಚ್ ಕಟ್ಬೇಕಾ? ಸರಿ ಸರಿ ಕಟ್ಟಿಸ್ತೀನಿ. ಬಾಯ್. ನಮ್ ಬಾಬಣ್ಣ ಎಷ್ಟು ಬೀಚ್ ಕಟ್ಟಿರ್ಬೇಕಾಗಿತ್ತಲ್ಲ, ಯಾಕೆ ಕಟ್ನಿಲ್ಲ ಕೇಳು. ಬಾಬಣ್ಣ ಬಾಬಣ್ಣ ಅದಕ್ಕಿಂತ ಮುಂಚೆ ಸ್ಕೂಲ್ ಮುಖ ನೋಡಿದೆ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊ. ನೋಡಮ್ಮೆ, ನನ್ನ ಸಹಾಯ ಇಲ್ಲದೆ ನೀ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿರೋದು ನಿಮ್ ಭ್ರಮೆ. ಸ್ಕೂಲ್ ಫೀಸ್ ಹೆಂಗ್ ಕಟ್ಟಬೇಕು ಅಂತ ಗೊತ್ತು, ಕಟ್ಟೆ ಕಟ್ತೀನಿ. ಅದ್ ಹೆಂಗ್ ಕಟ್ಟಿಯೋ ಕಟ್ಬಿಡ್ ಬಾ, ನಾನು ನೋಡ್ತೀನಿ. ಪುಟ್ಟಮಲ್ಲಿ ಅವರೇ, ನಿಮ್ಗೇನ್ ಸಹಾಯ ಬೇಕು ನನ್ನ ಕೇಳಿ, ನಾನ್ ಮಾಡ್ತೀನಿ. ಬ್ಯಾಡ ಪುಡಿ ಚಂದನ್ ಅವ್ರೆ, ನಿಮ್ಗೆ ಯಾಕೆ ರಸ್ಕು? ಪುಟ್ಟಮಲ್ಲಿ ಅವರೇ, ಅದು ರಸ್ಕಲ್ಲ, ರಿಸ್ಕು ಹಿಡಿದ್ರೆ ಚಾಡ. ಪುಟ್ಟಮಲ್ಲಿ ಅವರೇ, ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಗೌಡ್ರು ಇಷ್ಟೊಂದು ಕೆಳಮಟ್ಟ ಕೇಳಿತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ, ಅವ್ರೆಂತ ಸ್ವಾರ್ಥಿ ಅಂತ. ನೀವು ನನ್ನ ಮಾತೇ ನಂಬಿರ್ಲಿಲ್ಲ, ಈಗಲಾದ್ರೂ ಗೊತ್ತಾಯ್ತಾ? ಅವ್ರದೇನು ತಪ್ಪಿಲ್ಲ ಚಂದನ್ ಅವ್ರೆ, ನಾನ್ ಬುದ್ಧಿವಂತೆ ಆಗಿದ್ರೆ ಹಿಂಗೆಲ್ಲ ಆಯ್ತಾಯ್ತಾ? ಇದನ್ನೇ ನೋಡಿ, ಇಂಡಿಯನ್ ಸೆಂಟಿಮೆಂಟ್ ಅನ್ನೋದು. ಗಂಡ ಎಷ್ಟೇ ಕೆಟ್ಟವನಾದ್ರೂ ಅವನನ್ನ ಒಳ್ಳೆಯವನು ಅನ್ಕೊಂಡು ಬದುಕೋದೇ ಭಾರತೀಯ ಹೆಣ್ಣಿನ ಗುಣ. ಉದಾಹರಣೆಗೆ ನೀವು. ಏನ್ ಮಾಡೋದು, ಗಂಡ ಅಂದ್ಮೇಲೆ ಅನ್ಸರಿಸ್ಕೊಂಡು ಹೋಗ್ಬೇಕು ತಾನೇ. ಪುಟ್ಟಮಲ್ಲಿ ಅವರೇ, ಎಷ್ಟು ದಿನ ಅಂತ ಈ ಶೋಷಣೆಯನ್ನ ಸಹಿಸ್ಕೋತೀರಾ? ಅದರಿಂದ ಆಚೆ ಬನ್ನಿ, ನಿಮ್ಗೆ ಸಹಾಯ ಮಾಡೋಕೆ ಅಂತ ತುಂಬಾ ಜನ ತುದಿಗಾಲಲ್ಲಿ ನಿಂತಿದ್ದಾರೆ, ಅವ್ರು ನಿಮ್ ಕೈ ಹಿಡಿದು ನಡೆಸ್ತಾರೆ. ಏನಿದು ಅಪಸ್ವರ? ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಪ್ರೀತಿಯ ಸ್ವರ. ಅಂದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂದೆ. ನೀವ್ಯಾಗ ನಂಗೆ ಸಹಾಯ ಮಾಡಿರಿ? ನಿಮ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಅಂದ್ರೆ ನಿಮ್ ಒಳ್ಳೆತನ ನೋಡಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಬನ್ನಿ, ಇಬ್ರು ಜೊತೆಲಿ ಹೋಗಿ ಫೀಸ್ ಕಟ್ಬಿಟ್ಟು ಬರೋಣ. ಏನು ಬೇಕಾಗಿಲ್ಲ, ನಾನು ಒಬ್ಳೆ ಹೋಗಿ ಫೀಸ್ ಕಟ್ಬರ್ತೀನಿ. ಪುಟ್ಟಮಲ್ಲಿ ಅವರೇ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ನಾನು ನಿಮ್ ಜೊತೆ ಬರ್ತೀನಿ. ಬನ್ನಿ ಹೋಗೋಣ. ನಂಗೆ ಯಾರ ಸಹಾಯ ಬೇಕಾಗಿಲ್ಲ, ನನಗೆ ಫೀಸ್ ಹೆಂಗ್ ಕಟ್ಬೇಕು ಅಂತ ಗೊತ್ತು, ಕಟ್ತೀನಿ, ನೀವ್ ಇನ್ಕೊಂಡಿ. ಪುಟ್ಟಮಲ್ಲಿ ಅವರೇ, ನಿಮ್ಗ್ ನಾನ್ ಸಹಾಯ ಮಾಡ್ಲಿಲ್ಲ ಅಂದ್ಮೇಲೆ ಇನ್ ಯಾರ್ ಮಾಡ್ತಾರೆ? ಅದು ಫ್ಲಾಪ್ ಅಲ್ಲ, ಸ್ಲಿಪ್. ಹಿಡಿದ್ರೆ ಜಾಡ. ಒಬ್ಳೆ ಹೋಗಿ ಕಟ್ಬಿಟ್ಟು ಬಂದೆ? ಇಲ್ಲ, ಮುಖ್ಯಮಂತ್ರಿಗಳು ನನ್ ಜೊತೆಲ್ ಬಂದಿದ್ರು, ಹೋಗಿ ಕಟ್ಬಿಟ್ಟು ಬಂದೆ. ತೊಂದ್ರೆ ಇಲ್ಲ, ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದೆ. ನಿಮ್ಮನ್ ಕಟ್ಕೊಂಡ್ಮೇಲೆ ಅದನ್ನಾದ್ರೂ ಕಲಿಬೇಕಲ್ಲ. ನಂಗೆ ಯಾಕೋ ನೀವು ಒಬ್ಳೆ ಹೋಗಿ ಕಟ್ಬಿಟ್ಟು ಬಂದಿಲ್ಲ ಅನಿಸ್ತಾ ಇದೆ. ಯಾರ ಸಹಾಯ ತಕೊಂಡೆ? ನೀವೇ ಹೇಳಿದ್ರಲ್ಲ ಯಾರ ಸಹಾಯನೂ ತಕೊಬಾರ್ದು ಅಂತ, ಅದಕ್ಕೆ ನಾನು ಯಾರ ಸಹಾಯನೂ ತಕೊಳ್ಳಿಲ್ಲ, ಅತ್ತೆಯವನಿಗೂ ಫೋನು ಮಾಡ್ಲಿಲ್ಲ, ನಾನು ಒಬ್ಳೆ ಹೋಗಿ ಕಟ್ಬಿಟ್ಟು ಬಂದೆ. ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ, ಯಾರ ಸಹಾಯ ತಕೊಂಡ ಹೇಳು. ನೀವ್ ತಿಳ್ಕೊಂಡಿರೋದು ದಿಟ್ಟ ಅನ್ನಿ, ನನಗೆ ನನ್ನ ಹಿತೈಸಿ ಸಹಾಯ ಮಾಡಿದ್ರು, ಇನ್ ಮುಂದೇನು ಮಾಡ್ತಾರೆ. ನಿಮ್ಮ ಅವಶ್ಯಕತೆ ನನಗಿಲ್ಲ. ತೊಂದ್ರೆ ಇಲ್ಲ, ಆ ನಿನ್ನ ಹಿತೈಸಿ ಯಾರ ಅಂತ ನನಗೆ ಚಂದ ಗೊತ್ತು, ಈಗಲೇ ಹೋಗಿ ಬ್ಯಾನಿಸ್ತೀನಿ. ಗೌಡ್ರೆ, ಒಳ್ಳೆ ದೂರ್ವಾಸ ಮುನಿಗಳ ತರ ಬರ್ತಾ ಇದ್ರ? ಯಾಕೆ ನಿಮ್ ಚಡ್ಡಿ ಬನಿ ಅಂಗಡಿಗೆ ಏನಾದ್ರು ಬೆಂಕಿ ಬಿತ್ತಾ? ನಿಮ್ಮಂತವ್ರು ಇದ್ರೆ ಒಂದಲ್ಲ ಒಂದಿನ ಬೆಂಕಿ ಬಿದ್ದೆ ಬೀಳುತ್ತೆ. ಆದ್ರೆ ಈಗ ಬೆಂಕಿ ಬಿದ್ದಿರೋದು ನನ್ನ ಅಂಗಡಿಗೆಲ್ಲ, ನನ್ನ ಸಂಸಾರಕ್ಕೆ. ಏನ್ ಹೇಳ್ತಿದ್ರ ಗೌಡ್ರೆ, ನಿಮ್ ಸಂಸಾರಕ್ಕೆ ಬೆಂಕಿ ಬೀಳೋದಕ್ಕೂ ನನಗೂ ಏನ್ ಸಂಬಂಧ? ಮಾಡೋದ್ನೆಲ್ಲ ಮಾಡಬಿಟ್ಟು ಏನ್ ಸಂಬಂಧ ಅಂತ ಚಂದ ಕೇಳ್ತಿದ್ದಾರೆ ಕಂಬುಡಿ. ತಪ್ಪು, ನಾನೇನ್ ಮಾಡ್ದೆ? ಹುಟ್ಟಮನಿಗೆ ಏನು ಮಾಡಿಲ್ವಾ? ಮಮ್ಮಿ, ಪುಟ್ಟಮಲ್ಲಿ ಅವ್ರಿಗೆ ಲೈನ್ ಆಗ್ತಿರೋ ವಿಷಯ ಅವ್ರಿಗೆ ಗೊತ್ತಾಗೋಯ್ತಾ? ಈಗ ಏನಪ್ಪ ಮಾಡ್ಲಿ? ಯಾಕಣ್ಣಪ್ಪನವ್ರೆ, ಬಂಡವಾಳ ಬಯಲಾಯ್ತದೆ ಅಂತ ಯೋಚನೆ ಮಾಡ್ತಾ ಇದಾರ್ಯಾ? ಗೌಡ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡಿರೋ ಥರ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಹಂಗಾರೆ ನೀವು ಅವಳಿಗೆ ಸಹಾಯ ಮಾಡ್ಬಿಟ್ಟು ಹಿತೈಷಿ ಅನ್ನಿಸ್ಕೊಳಕ್ ನೋಡ್ತಾ ಇಲ್ವಾ? ಗೌಡ್ರೆ, ನೀವು ಆ ವಿಷಯ ಮಾತಾಡ್ತಿದ್ದೀರಾ? ಇನ್ಯಾವ್ದ್ರ ಬಗ್ಗೆ ಅನ್ಕೊಂಡ್ರು? ಏನಿಲ್ಲ ಬಿಡಿ. ನೋಡಿ ಗೌಡ್ರೆ, ನಾನು ಪುಟ್ಟಮಲ್ಲಿ ಅವ್ರಿಗೆ ಯಾವುದೇ ರೀತಿ ಸಹಾಯ ಮಾಡಿಲ್ಲ.
ನೋಡಿ ಅಣ್ಣಪ್ಪನವ್ರೆ, ಅವಳಗ ಪರಿಚಯ ಹೆಸರು ನೀವು ಒಬ್ರಿಯೇ. ನಾ ಇಲ್ದೇದಾಗ ನನ್ನ ವಿರುದ್ಧ ಎತ್ತು ಕಟ್ಟಿ ತಲೆ ಕೆಡಿಸ್ತಾ ಇರೋರು ನೀವೇ. ಈಗ ಸಹಾಯ ಮಾಡ್ಬಿಟ್ಟು ಹಿತೈಷಿ ಎನ್ನಿಸ್ಕೊಳಕ್ ನೋಡ್ತಾ ಇದಾರ್ಯಾ? ಹೌದ್ರೆ, ನಾನು ಅವ್ರಿಗೆ ಸಹಾಯ ಮಾಡಿದ್ರೆ ನಿಮ್ಮ ಹತ್ರ ಬಂದು ಹೇಳ್ತಿದ್ದೆ. ನಾನು ಹೋಗಿ ಅವ್ರ ಹತ್ರ ಕೇಳಿದೆ ಸಹಾಯ ಬೇಕಾ ಅಂತ. ಬೇಡ, ನಮ್ಮ ಹಿತೈಷಿ ಇದಾರೆ ಅನ್ಬಿಟ್ರು. ಈ ಮಾತನ್ನ ನಾನು ನಂಬಬೇಕಾ? ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಾನು ಅವ್ರಿಗೆ ಯಾವುದೇ ಸಹಾಯ ಮಾಡಿಲ್ಲ. ಒಂದ್ ವೇಳೆ ಸಹಾಯ ಮಾಡೋ ಪರಿಸ್ಥಿತಿ ಬಂದ್ರೆ ನಾನು ಮಾಡೇ ಮಾಡ್ತೀನಿ. ಎಲ್ರು ನನ್ನ ಜೀವನದಲ್ಲಿ ಆಟ ಆಡೋರೇ ಆಗ್ಬಿಟ್ರಿ. ಪುಟ್ಮಲ್ಲಿಗ ಸಹಾಯ ಮಾಡ್ಬಿಟ್ಟು ಹಿತೈಷಿ ಆಗಕ್ ನೋಡ್ರಿಯಾ? ಈ ಗೌಡ್ರೆ, ನಿಮ್ಗೆ ಕನ್ನಡ ಅರ್ಥ ಆಗಲ್ವೇನ್ರಿ? ಅವ್ರಿಗೆ ಹಿತೈಷಿ ಆಗೋ ಭಾಗ್ಯ ಇನ್ನು ಸಿಕ್ಕಿಲ್ಲ. ಜಗಳ ಮಾಡಕ್ ಬಿಟ್ಟು ಬೇರೆ ಕೆಲ್ಸ ಇಲ್ವಾ? ನೋಡಿ ಮಧುರ ಅವ್ರೆ, ಪುಟ್ಮಲ್ಲಿಗ ನಾನ್ ಸಹಾಯ ಮಾಡಲ್ಲ ಅಂತ ತಿಳ್ಕೊಂಡು ಇವ್ರು ಸಹಾಯ ಮಾಡ್ಬಿಟ್ಟು ಹಿತೈಷಿ ಆಗಕ್ ನೋಡ್ತಾವ್ರೆ. ಮಧು, ಇವ್ರು ಸುಳ್ಳು ಹೇಳ್ತಿದಾರೆ, ನಾನ್ ಯಾವ ಸಹಾಯನೂ ಮಾಡಿಲ್ಲ. ಪ್ಲೀಸ್, ನನ್ ಮಾತು ನಂಬು. ನೀ ಅವ್ರ ಸಹಾಯ ಮಾಡ್ತಿಲ್ಲ ಅಂತ ನನಗ್ ಗೊತ್ತು. ಹಾಗೆ ಪುಟ್ಮಲ್ಲಿ ಅವ್ರ ಪಾಲಿಗೆ ಹಿತೈಷಿ ಯಾರು ಅಂತ ನನಗ್ ಗೊತ್ತು. ಮಧುರ ಅವ್ರೆ, ಅವ್ರು ಯಾರ ಅಂತ ಹೇಳಿ. ನಾನ್ ಅದನ್ನೆಲ್ಲ ಹೇಳಲ್ಲ. ಏನು ಈ ಏರಿಯಾಗೆ ನೀವ್ ಇಬ್ರ ಗಂಡಸ್ರ? ಬೇರೆ ಯಾರು ಗಂಡಸ್ರಿಲ್ವಾ? ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಬೇಜಾನ್ ಜನ ಇದಾರೆ, ಅದ್ರಲ್ಲೊಬ್ರು ಹೆಲ್ಪ್ ಮಾಡ್ತಿದಾರೆ. ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಅವ್ರಿಗೆ ಸಹಾಯ ಮಾಡ್ತಿಲ್ಲ ಅಂತ? ಅಣ್ಣಪ್ಪನವ್ರೆ, ಬೇರೆ ಯಾರು ಸಹಾಯ ಮಾಡ್ಬಿಟ್ಟು ಹಿತೈಷಿ ಆಗಕ್ ನೋಡ್ತಾವ್ರೆ, ಅವ್ರು ಯಾರ? ಗೊತ್ತಾಯ್ತು ಕೌಡ್ರೆ. ಯಾರ? ಐ ಲೈಕ್ ಇಟ್. ಕಲ್ಟಿವೇಟ್ರು, ನಾವ್ ಈ ಪಾಟಿ ಹೊಡೆದ್ರು ನೀ ಐ ಲೈಕ್ ಇಟ್ ಅಂತಿದೆಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ? ಐ ಲೈಕ್ ಇಟ್ ಹೊಡಿಯೋ, ನಿಮಗೆ ನಾಚಿಕೆ ಆಗುದಿಲ್ಲ. ನಮ್ಮ ಮೇಲೆ ಹೊಡಿಸಿಕೊಂಡ್ರೆ ನನಗೆ ಎಂತದಕ್ಕೆ ಆಗ್ಬೇಕು ನಾಚಿಕೆ? ಹೊಡಿರಿ, ಇನ್ನು ಹೊಡಿರಿ. ಆದ್ರೆ ಎಂತದಕ್ಕೆ ಹೊಡಿತಿದ್ದೀರ ಅಂತ ಹೇಳಿ ಹೊಡಿರಿ, ಇನ್ನೂ ಸೋಕ್ ಸಿಗ್ತದೆ. ನೀನು ಮಾಡಿರೋ ಕೆಲ್ಸಕ್ಕೆ ಬರೀ ಹೊಡೆಯೋದಲ್ಲ, ನಿನ್ನ ಸಿಗದು ತೋರಣ ಕಟ್ಬಿಡ್ಬೇಕು. ಐ ಲೈಕ್ ಇಟ್. ಸರಿಯಾಗಿ ಮಾವಿನ ಎಲೆಯಲ್ಲಿ ನಿಮ್ಗೆ ತೋರಣ ಕಟ್ಟಲಿಕ್ಕೆ ಬರುದಿಲ್ಲ, ಇನ್ನು ನನ್ನನ್ನು ಸಿಗಿದು ತೋರಣ ಕಟ್ಟುವ ಮುದುಕ ಇದು. ಅಡ ಕಲ್ಟಿವೇಟ್ರು, ಜಾಸ್ತಿ ಮಾತಾಡಬೇಡ, ದಿಟ ಹೇಳು. ಪುಟ್ಮಲ್ಲಿಗೆ ಸಹಾಯ ಮಾಡ್ತಾರೆ ನೀನ ತಾನೇ? ಐ ಲೈಕ್ ಇಟ್. ಸಹಾಯ ಮಾಡಿದವರಿಗೆ ಸನ್ಮಾನ ಮಾಡೋದನ್ನು ಕೇಳಿದೇನಪ್ಪ, ಆದ್ರೆ ನೀವು ನನಗೆ ಅವಮಾನ ಮಾಡ್ತಿದ್ದೀರಾ? ಐ ಡೋಂಟ್ ಲೈಕ್ ಇಟ್. ಲೇ, ನೀನು ಮಾಡಿರೋ ಕೆಲ್ಸಕ್ಕೆ ಅವ್ರ ಸಂಸಾರ ಹಾಳಾಗೋಗ್ಬಿಟ್ಟಿದೆ, ಯಾಕೋ ಹೀಗ್ ಮಾಡಿದೆ? ಜಾನಿ ಬಾಯ್, ಪುಟ್ಟಕ್ಕ ನನಗೆ ಹೆತ್ತ ತಾಯಿಯ ಸಮಾನ. ಅವ್ರು ಕೇಳಿದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ಇಲ್ಲ ನಿಮ್ಮ ಪ್ರಾಣ ಕಿತ್ತಾದ್ರೂ ಸರಿ, ನಾನು ಅವ್ರಿಗೆ ಸಹಾಯ ಮಾಡಿಯೇ ಮಾಡ್ತಾರೆ. ಆದ್ರೆ ಪುಟ್ಟಕ್ಕ ನನ್ನ ಹತ್ರ ಯಾವ ಸಹಾಯವನ್ನು ಕೇಳಿಲ್ಲ, ನಾನು ಅವ್ರಿಗೂ ಮಾಡೂ ಇಲ್ಲ. ನೀ ತರ ಪುಂಗಿ ಉದ್ದಟ್ಕಲ್ಲೇ ಬಾಲ ಮುದ್ರಕೊಂಡು ಹೊರಟೋಗ್ಬಿಟ್ಟವ. ಡೇ ಕಲ್ಟಿವೇಟ್ರು, ನೀನೇ ಸಹಾಯ ಮಾಡ್ತಾ ಇರೋದಂತ ನಮಗ್ ಗೊತ್ತು. ಐ ಲೈಕ್ ಇಟ್. ಓಯ್, ಕೆಲವೊಬ್ರು ಸಹಾಯ ಮಾಡಿದ್ರು ಹೇಳ್ಕೊಳ್ಳುದಿಲ್ಲ. ಆದ್ರೆ ನಾನು ಎಂತ ಸಹಾಯ ಮಾಡ್ಲಿಲ್ಲ, ನೀವು ನನಗೆ ಸಹಾಯ ಮಾಡಿದ್ಯಾ ಮಾಡಿದ್ಯಾ ಅಂತ ಹೇಳಿ ತಲೆ ತಿಂತಿದ್ದೀರಲ್ಲ, ನಿಮ್ಮ ಮಂಡೆಯ ಬೊಂಡಲಿ ಅಂತ ಪುರಿಯಾಗಿದ್ಯಾ? ಐ ಲೈಕ್ ಇಟ್. ಅದಾಗಿರೋದು ನಿನಗೆ ಸಹಾಯ ಮಾಡಿದ್ರೆ ಒಪ್ಕೋ, ಅದ್ ಬಿಟ್ಟಿ ರೀತಿ ಡವ್ ಎಲ್ಲ ಮಾಡ್ಬೇಡ. ಅಯ್ಯೋ ಕಣೋಲಿ ಬೈಲ್ದಪ್ಪೆ, ಜಾನಿ ಬಾಯ್ ನಾನು ಎಂತ ಸಹಾಯ ಮಾಡ್ಲಿಲ್ಲ. ಅಡ ಕಲ್ಟಿವೇಟ್ರು, ನೀನು ಪುಟ್ಮಲ್ಲಿಗೆ ಸಹಾಯ ಮಾಡ್ರೆ ಅದನ್ನ ಅವ ನಮ್ ತಂಗಿ ಹೇಳ್ಬೇಡ ಅಂತ ಹೇಳಿರ್ತಾಳೆ, ಅದಕ್ಕೆ ನೀ ಹೇಳ್ತಾ ಇಲ್ಲ. ಓಯ್ ರಿಂಗ್ ಮಾಸ್ಟ್ರೆ, ಹಾಗೆ ಒಂದು ವೇಳೆ ಸಹಾಯ ಮಾಡ್ಬೇಕಂತ ಸಂದರ್ಭ ಬಂದ್ರೆ ಖಂಡಿತವಾಗಿ ನಿಮ್ಮೊಟ್ಟಿಗೆ ಸೇರ್ಕೊಂಡು ನಾನು ಅವ್ರಿಗೆ ಸಹಾಯ ಮಾಡ್ತೇನೆ. ಆದ್ರೆ ಈಗ ನಾನು ಅವ್ರಿಗೆ ಯಾವ ಸಹಾಯವೂ ಮಾಡಿಲ್ಲ. ಅಯ್ಯೋ, ಪುನಃ ಪುನಃ ಸುಳ್ಳೋಳಿಯ ಎಂತಕ್ ಮರ್ರೆ ಅಂತ ಪಾಪದ ಗಂಡಿ ಹೊಡಿತಿದ್ರಿ. ಎಂತ ಕೆಲಸ ಮಾಡ್ದೇನೆ ಅಂತ ಗೊತ್ತಾದ್ರೆ ಜೊತೆಗೆ ನೀವು ಸೇರ್ಕೊಂಡು ಹೊಡಿತೀರಾ? ನಿಲ್ಸಿನಿ ಮರ್ರೆ, ಅಂತ ಕೆಲಸ ಅವ ಎಂತ ಮಾಡ್ದ? ಎಂತಾರು ಕಳ್ತನ ಮಾಡಿನ ಅಥವಾ ಯಾರನ್ನಾರು ಕೊಲೆ ಮಾಡಿನ? ಪುಟ್ಮಲ್ಲಿಗೆ ಸಹಾಯ ಮಾಡನೆ, ನಿಮ್ಮಿಬ್ಬರಿಗೂ ಗ್ಯಾರಂಟಿ ಮರಳು ಹಿಡ್ದಿದ್ರು. ಸಹಾಯ ಮಾಡೋವನಿಗೆ ಈ ನಮ್ನಿ ಹೊಡಿತ್ರಿ ಅಲ್ಲ ಮರ್ರೆ, ನಿಮ್ಮಿಬ್ಬರದ್ದು ಒಂದ್ ನಮ್ನಿ ನಾಟಕದ ಮನೆ ಆಯ್ತು. ನೀವಿಬ್ರು ಮಾಡೋ ನಾಟಕಕ್ಕೆ ಬೇರೆ ಅವ್ರು ಬಲಿ ಹತ್ತಿದ್ರು. ಕೇಳಿ, ಎಂಬುದು ಎಂಬುದು ಎಂಥದ್ದು ಇಲ್ಲ. ಇನ್ನೊಂದ್ಸತಿ ಅವನಿಗೆ ಹೊಡೆದ್ರೆ ನಿಮ್ಮಿಬ್ರು ಸ್ಟೇಷನ್ಗೆ ಎತ್ತಾಯ್ಕೊಂಡು ಮುಖದ ಮೇಲೆ ಹಲಸಿ ನನ್ನ ಕಡ್ಬು ಬರ್ಕ ಹಾಂಗ್ ಮಾಡ್ತೆ. ಐ ಲೈಕ್ ಇಟ್. ಕೇಕ್ ಕೇಕ್ ಕೇಕ್. WHAT ವಾಟ್? ಏನು? BUT ಬಟ್. ಆದರೆ TELL ಟೆಲ್. ಹೇಳು. SON ಸನ್ ಮಗನೇ. ಯಾನಮ್ಮೆ ಪುಟ್ಮಲ್ಲಿ, ಬಾಳಣ್ಣ ಈ ಸ್ಕೂಲ್ ಕಳಿಸ್ಬಿಟ್ಟು ನೀನು ಹೋದಾಗ ಕೂತು ಬಿಟ್ಟಿದೆ. ಹೂ ಬಾಬಣ್ಣ,
ಐಕ್ಳನ್ನ ದೊಡ್ಡ ಸ್ಕೂಲ್ ಕಳಿಸ್ಬಿಟ್ಟು ನಾವು ಸುಮ್ಮನೆ ಇದ್ಬಿಟ್ರೆ ಐಕ್ಳು ದಡ್ರಾಗ್ಬಿಡ್ತಾರೆ. ಅದಕ್ಕೆ ನಾವು ಕಲ್ತ್ಕೊಂಡು ಐಕ್ಳಿಗೆ ಹೇಳ್ಕೊಡ್ಬೇಕು. ಓ, ನೀನು ಈಗ ಓದಿ ತಿಳ್ಕೊತಾ ಇದೆ. ಆ ನಿಮ್ಮಪ್ಪ ಸಂಚುರಿ ಗೌಡ ನಿನ್ನ ಸ್ಕೂಲ್ ಕಳಿಸ್ತೇ ದಡ್ಬಡೆ ತದ್ ಮಾಡಿ ನನ್ನಂತ ಬುದ್ಧಿವಂತನ ಗಂಟ ಹಾಕ್ಬಿಟ್ಟ. ಬುದ್ಧಿವಂತ ಅಲ್ವಾ ಈ ಕತೆ ಓದಿ ಇದ್ರ ಮಾಡಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿ. ಅದು ಮಾಡಲ್ ಆಫ್ ದ ಸ್ಟೋರಿ ಅಲ್ಲ ಕಮ್ಮಿ, ಮಾರಲ್ ಆಫ್ ದ ಸ್ಟೋರಿ ಹಿಡಿದ್ರೆ ಜಾಡ ಅದನ್ನ ಹೇಳಿ. ಅವ್ರಿಗೆ ಅರ್ಥ ಆದ್ರೆ ತಾನೆ ಅದನ್ನ ಓದಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಬಂದ್ರಿ. ನೀವಿಬ್ರು ಸೇರ್ಕೊಂಡ್ರೆ ನನ್ನ ಮೆದುಳಿಗೆ ಕೈ ಹಾಕ್ಬಿಡ್ತಿದ್ರಿ. ನನ್ನ ಮೆದುಳು ಬೆಲೆ ಏನು ಅಂತ ನನಗ್ ಮಾತ್ರ ಗೊತ್ತು, ನಿಮ್ಮಿಬ್ರು ಕೈಗೆ ನಾನ್ ಸಿಗಲ್ಲ. ಬಾಬುಗೆ ಇಂಗ್ಲಿಷ್ ಗೊತ್ತಿಲ್ವಂತ ವಸ್ತು ಹೇಳ್ಕೊಡಿ. ನಾನು ಅಪ್ಪಟ ವೀರ ಕನ್ನಡಿಗ, ನನಗೂ ಇಂಗ್ಲಿಷ್ಗೂ ಆಗ ಬರಲ್ಲ. ನಿನಗೆ ಚಂದಾಗ ಗೊತ್ತಲ್ಲ, ಹೇಳ್ಕೊಡು. ನನಗೆ ಚೆನ್ನಾಗಿ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಹೇಳ್ಕತ್ತಿದಿ, ಹೇಳ್ಕೊಡಿ. ಗಂಡನ್ಗೆ ಚಾಲೆಂಜ್ ಹಾಕಕ್ ಬರ್ತದೆ ಇದು ಗೊತ್ತಿಲ್ವಾ? ನಿನ್ಗೆ ಎಷ್ಟು ಗೊತ್ತೋ ಅಷ್ಟೋ ಹೇಳ್ಕೊಡು. ಅವನೇನು ಇಂಗ್ಲಿಷ್ ಕಲ್ತ್ಕೊಂಡು ಫಾರಿನ್ಗೆ ಹೋಗ್ಬೇಕಾಗಿಲ್ಲ, ನಾ ಹೇಳ್ಕೊಡಲ್ಲ ಹೇಳ್ಕೊಡಲ್ಲ. ಗೌಡ್ರೆ ನೀವು ಹೇಳ್ಕೊಡದೆ ಇದ್ರೆ ಏನಾಯ್ತು? ಇಂಗ್ಲಿಷ್ ಪಂಡಿತ ಅಂತ ನಾನಿಲ್ವಾ? ಬಾಳೆಹಣ್ಣಿಗೋಸ್ಕರ ಅಲ್ಲದೆ ಇದ್ರು ಸಕ್ಕರೆ ಮಿಠಾಯಿಗೋಸ್ಕರನಾದ್ರೂ ಹೇಳ್ಕೊಡ್ತೀನಿ. ಅಂದ್ರೆ ಪುಟ್ಟಮಲ್ಲಿಯವರು ಭೂಪತಿ ಇಂಗ್ಲಿಷ್ ಕಲಿಸಿ ಫಸ್ಟ್ ಕ್ಲಾಸ್ ಬರಬೇಕು ಅಂತ ಅನ್ಕೊಂಡಿದಾರಲ್ವಾ, ಅದಕ್ಕೋಸ್ಕರನಾದ್ರೂ ಹೇಳ್ಕೊಡ್ತೀನಿ ಅಂದೆ. ಕೊಡಿ ಪುಟ್ಟಮಲ್ಲಿಯವರ ಬುಕ್. ಅದೇ ನೋಡಿ ನಿಮ್ ಜೊತೆಗೆ ಹೋಗಿ ಮಾತಾಡ್ಬೇಕು, ನನ್ ಜೊತೆ ಒಂಚೂರು ಬಂದಾರ್ಯ. ಗೌಡ್ರೆ ಮುಗಿಸ್ಬಿಟ್ಟು ಹೋಗ್ಬಿಡಣ, ಇದನ್ನ ಆಮೇಲೆ ಮಾಡಿದ್ರೆ ಆಯ್ತು, ಈಗ ನನ್ ಜೊತೆಗ್ ಬನ್ನಿ. ಅಲ್ಲ ಗೌಡ್ರೆ ಇಂಗ್ಲಿಷ್ ಹೇಳ್ಕೊಡ್ದು ಹೋಗ್ಬಿಟ್ರಲ್ಲ, ಈಗ ಏನೋ ಮಾಡೋದು. ಗೌಡ್ರೆ ಯಾಕೆ ನನ್ನನ್ನು ಎಳ್ಕೊಂಬಂದ್ರಿ? ಅಲ್ಲಿರ್ಬಾರ್ದು ಅಂತ ಇಲ್ಲಿಗೆ ಎಳ್ಕೊಂಬಂದಿ. ನಾನು ಭೂಪತಿಗೆ ಇಂಗ್ಲಿಷ್ ಹೇಳ್ಕೊಟ್ರೆ ನಿಮ್ಗೇನು ಕಷ್ಟ? ನನಗೇನು ಕಷ್ಟ ಆಯ್ತಿರ್ಲಿಲ್ಲ, ನೀವು ಅವನಿಗೆ ಇಂಗ್ಲಿಷ್ ಹೇಳ್ಕೊಟ್ಬಿಟ್ಟು ಪುಟ್ಮಲ್ಲಿಗೆ ಸಹಾಯ ಮಾಡಿದ್ರೆ ಅವಳಿಗೆ ಹಿತೈಷಿ ಆಗ್ತಿದ್ರಿ ತಾನೆ. ಈ ವಿಷಯ ನನ್ಗೆ ಹೊಳಿಲಿಲ್ವಲ್ಲ ಗೌಡ್ರೆ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ, ಬರ್ತೀನಿ. ಅಣ್ಣ ನೋಡ್ರಿ ನಿಮ್ಗೆ ನನಗಿಂತ ಅವಳೇ ಹೆಚ್ಚಾಗ್ಬಿಟ್ಲ? ಹೌದು, ನಮ್ಗೆ ಇಬ್ರು ಮುಖ್ಯ ಗೌಡ್ರೆ. ನಾನು ಪುಟ್ಟಮಲ್ಲಿಯವ್ರಿಗೆ ಸಹಾಯ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಿಲ್ಲದಿರೋ ಭೂಪತಿಗೆ ಇಂಗ್ಲಿಷ್ ಹೇಳ್ಕೊಡ್ತೀನಲ್ಲ ಅನ್ನೋದೇ ಸಂತೋಷ. ಎಂತ ನೀನ ಸಮ್ ನಾಟಕ ಅಣ್ಣಪ್ಪನವ್ರಿ, ಕೋಗಿಲೆ ಕಾಗೆ ಗುರ್ತಂಕ್ ಯಾಕೋಯ್ತದ ಅಂತ ನನಗೆ ಗೊತ್ತಿಲ್ವಾ? ಗೌಡ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಿಮ್ ಭೂಪತಿ ಇಂಗ್ಲಿಷ್ ಕಲ್ತು ಫಸ್ಟ್ ಕ್ಲಾಸ್ ಬಂದ್ರೆ ನಿಮ್ಗೆ ಅಲ್ವೇನ್ರಿ ಹೆಮ್ಮೆ? ನನ್ಗೆ ಯಾವ ಹೆಮ್ಮೆನು ಬೇಡ, ಅದಕ್ಕೋಸ್ಕರ ಸಾವಿರಾರು ರೂಪಾಯಿ ಕೊಟ್ಟಿನಿ, ಅವ್ರಿಗೆ ಹೇಳ್ಕೊಡ್ತಾರೆ. ರಬ್ಬರ್ ಬಾಲ್ಗು ಲೆದರ್ ಬಾಲ್ಗು ವ್ಯತ್ಯಾಸ ಇರುತ್ತಲ್ವೇ? ಏನೇ ವ್ಯತ್ಯಾಸ ಇದ್ರು ಬಾಲು ಬಾಲೆ ಅಲ್ವೇ? ನೀವು ಇಂಗ್ಲಿಷ್ ಹೇಳ್ಕೊಳ್ಬೇಡಿ, ನಾನು ಇಂಗ್ಲಿಷ್ ಹೇಳ್ಕೊಡಲ್ಲ, ಅದೇ ಅಂಕಲ್ತನೋ ನಾನು ನೋಡೇ ಬಿಡ್ತೀನಿ. ನಿಮ್ಗೆ ಇಂಥ ಬುದ್ಧಿ ಇರೋದಕ್ಕೆ ನೀವಿನ್ನು ಉದ್ಧಾರ ಆಗಿಲ್ಲ. ವಿದ್ಯೆ ಹೇಳ್ಕೊಡೋದು ಎಂತ ಪುಣ್ಯದ ಕೆಲಸ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತು ಮಧುರ ಅವ್ರೆ, ಆದ್ರೆ ದಡ್ರಿಗ ವಿದ್ಯೆ ಕಲ್ಸ್ಬಿಟ್ರೆ ಗುರುಗಳಿಗೆ ತನ್ನ ಕೆಟ್ಟ ಹೆಸರು. ನೀವ್ ಗುರು ಅಲ್ಲ, ಅವನ್ ಪಾಲಿಗೆ ಕೊಳ್ತೋಗಿರೋ ಬೇರು. ನಿಮಗೆ ಇಂಗ್ಲಿಷ್ ಬರುತ್ತಾ ಫಸ್ಟ್ ನೋಡ್ಕೊಳ್ಳಿ. ಇವ್ರಿಗೆ ಸರಿಯಾಗಿ ಕನ್ನಡನೇ ಬರಲ್ಲ, ಇನ್ ಇಂಗ್ಲಿಷ್ ಅಲ್ಲಿಂದ ಬರುತ್ತೆ? ಒಂದ್ಸಲ ಇಂಗ್ಲಿಷ್ ಅಲ್ಲಿ ಅವ್ರ ಹೆಸರು ಬರೀ ಕೇಳು, ಗೊತ್ತಾಗುತ್ತೆ. ಓ ಅಣ್ಣಪ್ಪನವ್ರಿ, ನೀವೇನ್ ಇಂಗ್ಲಿಷ್ ನ ಅರ್ಧ ಕುಡ್ದು ಬಿಟ್ಟಿದಾರ್ಯಾ? ನೀವು ಇಂಗ್ಲಿಷ್ ಯಾನ್ ಕಿಸ್ತು ದಬಾಕಿದಾರೆ ಅಂತ ನನಗೂ ಗೊತ್ತು. ಇಂಗ್ಲಿಷ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ನಾನ್ ಇಂಗ್ಲಿಷ್ ಅಲ್ಲಿ ಮಾತಾಡೋದು ನೋಡಿನೇ ಮೊದಲು ನನಗೆ ಬೋಲ್ಡ್ ಆಗಿದ್ದು. ಸಾಕ್ ನಿಲ್ಲಿಸ್ತೀರಾ ನಿಮ್ ಇಂಗ್ಲಿಷ್ ಪುರಾಣನ? ಬ್ಯಾಟ್ ಹಿಡಿಯಕ್ ಬರದೆ ಹೋದ್ರು ಫೀಲ್ಡೇ ಸರಿಲ್ಲ ಅನ್ನೋ ಹಾಗೆ ಮಾತಾಡ್ಬೇಡಿ. ನೀವು ಇಂಗ್ಲಿಷ್ ಹೇಳ್ಕೊಡದೆ ಹೋದ್ರೆ ಬೇರೆಯವ್ರಿಗೆ ಇಂಗ್ಲಿಷ್ ಹೇಳ್ಕೊಡಲ್ವಾ? ಮಧು, ಈ ಏರಿಯಾದಲ್ಲಿ ನಮ್ಮಿಬ್ರನ್ನ ಬಿಟ್ಟರೆ ಬೇರೆ ಯಾರಿಗೆ ಇಂಗ್ಲಿಷ್ ಬರುತ್ತೆ? ಅದು ನಿಮ್ ತಪ್ಪು ಕಲ್ಪನೆ. ಪುಟ್ಮಲಿ ಅವ್ರ ಹಿತೈಷಿಗೆ ನಿಮ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ, ಅವ್ರವ್ರಿಗೆ ಹೇಳ್ಕೊಡ್ತಾರೆ. ಇಲ್ಲಿಗೂ ಹಿತೈಷಿ ಎಂಟ್ರಿ ಕೊಟ್ಟನ? ಕೊಟ್ಟನ ಅಲ್ಲ, ಕೊಟ್ಟೆ ಕೊಡ್ತಾನೆ. ಇದು ಇಂಗ್ಲಿಷ್ ಮೇಲೆ ಆಣೆ. ಯಾದವೇ ಪುಟ್ಮಲಿ, ಕಸ್ತೂರ್ ಜಾತ್ರೆಲಿ ಡಬ್ಬೆಲಿ ಸಿನಿಮಾ ತೋರಿಸ್ತಿಟ್ಗಲ್ಲಿ ನೋಡಿ ಖುಷಿ ಪಡ್ತಾರಲ್ಲ, ಹಂಗ್ ಖುಷಿ ಪಡ್ತಾ ಇದೆ? ಅಲ್ಲೇನ್ ಸಿನಿಮಾ ಕಾಣ್ತಾ ಇದ್ದ? ಆಮೇಲೆ ಪುಟ್ಮಲಿ, ಮೊದ್ಲು ಸಿನಿಮಾ ರಿಲೀಸ್ ಆಗ್ಬೇಕು, ಆಮೇಲೆ ಸ್ಟಾರ್ ಗಿರಿ ಬಂದು ಸ್ಟಾರ್ ಆಗೋದು. ಬಾಬಣ್ಣ ಮಾತ್ ಬರ್ತದೆ ಅಂತ ಮಾತಾಡ್ಬೇಡಿ, ನಾನು ಹೇಳೋದು ನೋಸಿ ಕೇಳಿ. ಅದೇನು ಹೇಳು, ನಮ್ ಬಾಬುಗೆ 5 ಸ್ಟಾರ್ ಕೊಟ್ಟವ್ರೆ. ಪುಟ್ಮಲಿ, ಈ ಗೋಲ್ಡನ್ ಸ್ಟಾರು, ಚಾಲೆಂಜಿಂಗ್ ಸ್ಟಾರು, ಸೂಪರ್ ಸ್ಟಾರು, ಸೆಂಚುರಿ ಸ್ಟಾರ್ ತರ ಅವನಿಗೆ ಅರಮೆ ಸ್ಟಾರ್ ಕೊಟ್ಟವ್ರು. ಎವಳಿದ್ರೆ ನಾನೇ ಬಹಳಷ್ಟು ಸ್ಟಾರ್ ಅಂತ ಕೊಟ್ಬಿಡ್ತಿದ್ನಲ್ಲ. ಇದೇ ಕಮ್ಮಿ ಎಲ್ಲಿ ಕಿಸ್ತ? ನಾನೇನ್ ಕಾಮಿಡಿ ಮಾಡೋ ತರ ಕಂಡನ? ಬಾಬಣ್ಣ ಇದು ಕಾಮಿಡಿ ಅಲ್ಲದೆ ಇನ್ನೇನ? ಇದು ಆಬಿರದಲ್ಲ, ಈ ಸ್ಕೂಲಲ್ಲಿ ಚೆನ್ನಾಗಿ ಓದೋದಕ್ಕೆ ರ್ಯಾಂಕ್ ಕೊಡೋ ಬದಲು ಸ್ಟಾರ್ ಕೊಟ್ಟು ಡಿಸ್ಕರೇಜ್ ಮಾಡೋರೆ. ಅದು ಡಿಸ್ಕರೇಜ್ ಅಲ್ಲ ಕಮ್ಮಿ, ಎನ್ಕರೇಜ್. ಹೇಳಿದ್ರೆ ಜಾಡ, ಇಡೀ ಕ್ಲಾಸ್ಗೆ ಫಸ್ಟ್ ಬಂದಿರೋದಕ್ಕೆ 5 ಸ್ಟಾರ್ ಕೊಟ್ಟಿರೋದು ಪರವಾಗಿಲ್ವೇ? ಇವ ನನಗಿಂತ ಚೆಂದಾಗಿ ತಿಳ್ಕೊಂಬಿಟ್ಟಾಳೆ, ಇವಳನ್ನ ನೋಡ್ತಾ ಇದ್ರೆ ನನ್ನೇ ಮೀರ್ಸಂಗ್ ಕಾಣ್ತಾವಳೆ. ಬಾಬಣ್ಣ,
ನಿನಗೂ ಗೊತ್ತಿರ್ಲಿಲ್ವಾ? ಈ ಗೌಡನು ಗೊತ್ತಿಲ್ದಿರೋದು ಪ್ರಪಂಚದಲ್ಲಿ ಏನೂ ಇಲ್ಲ ಕಮ್ಮೆ. ನಿನಗ್ ಗೊತ್ತಿದ್ದೇಲ್ವಾ ಅಂತ ಟೆಸ್ಟ್ ಮಾಡ್ದಿ. ಕರೆನ್ಸಿ ಇಲ್ಲದೆ ಫೋನ್ ಮಾಡೋದು ಅಂತಾರಲ್ಲ ಇದೆಯಾ, ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು. ಹೆಸರು ಮಾತ್ರ ಬುದ್ಧಿವಂತ ಅಂತ ಹೇಳ್ಕೊಂಡ್ರೆ ಸಾಲದು, ಹೊಸ ತಲೆಯಲ್ಲಿ ಬುದ್ಧಿನೂ ಇರ್ಬೇಕು. ಆಮೇಲೆ ಪುಟ್ಮಲಿ ಜಾಸ್ತಿ ಮಾತಾಡ್ತಾ ಇದೆ, ಹಿಂಗೆ ಮಾತಾಡಿದ್ರೆ ನನ್ನ ಕೋಪ ನತ್ತಿಗೆ ಏರ್ಬಿಡ್ತದೆ. ಇಷ್ಟು ದಿನ ದಡ್ಡಿ ತರ ಇದ್ದವ, ಈಗ ದಿಢೀರಂತ ಜಾಣೆ ಆಗ್ಬಿಟ್ಟ. ಅಲ್ಲ ಇಂಗ್ಲೀಷೇ ಗೊತ್ತಿಲ್ಲ ಅಂತಿದೆ, ಆ ಬಾಳನ್ನ ಹೆಂಗ್ ಫೈವ್ ಸ್ಟಾರ್ ತಕೊಂಬಂದ? ನೀವು ಹೇಳ್ಕೊಂಡಿಲ್ಲ ಅಂದ್ರೆ ಯಾರು ಹೇಳ್ಕೊಡಲ್ವಾ? ನಮ್ ಬಾಬುಗೆ ನನ್ನ ಇತೈಸಿ ಹೇಳ್ಕೊಟ್ರು. ಇತೈಸಿ 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 ಅವನ್ ಯಾವಾಗ ಬಂದಿದ್ ನಮ್ಮೆ ಬಾಬಣ್ಣ? ನನ್ನ ಇತೈಸಿಗೆ ಅವನು ಇವನು ಅಂದ್ರೆ ಚೆನ್ನಾಗಿರಲ್ಲ. ಅವರು ಇವರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿ, ಯಾಕಂದ್ರೆ ಅವರು ಮರ್ಯಾದಸ್ತರು. ತೊಂದ್ರೆ ಇಲ್ಲ, ನನಗಿಂತ ಅವನೇ ಅವ್ರ ಹೆಚ್ಚಾಗ್ಬಿಟ್ರ. ನನಗೆ ಸಹಾಯ ಮಾಡೋರೇ ನಂಗೆ ಹೆಚ್ಚು, ಉಳಿದವರೆಲ್ಲ ಹುಚ್ಚು.